ಮಂಗಳೂರಿನ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿ ಅಪಾರ ಪ್ರಮಾಣದ ಬೆಂಕಿ ಹೊತ್ತುಕೊಂಡು ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಶೋಲಾ ಫಾರೆಸ್ಟ್ ಬೆಂಕಿಗೆ ಆಹುತಿಯಾಗಿದೆ. ಚಿಕ್ಕಮಂಗಳೂರಿನ ದೇವಿರಮ್ಮನ ಬೆಟ್ಟ ಗಾಳಿಕೆರೆ ಭಾಗದಲ್ಲಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿದೆ. ಗಿರಿ ಶ್ರೇಣಿಯ ಮೂರು ಕಡೆಗಳಲ್ಲಿ ಬೆಂಕಿ ವ್ಯಾಪಿಸಿದ್ದು ಈ ಪ್ರದೇಶದ ಹುಲ್ಲುಗಾವಲು ಔಷಧಿಯ ಗಿಡಗಳು ಸುಟ್ಟು ಕರಗಲಾಗಿದೆ. ಅಪರೂಪದ ಹಾವು ಅಳಿಲು ಮೊದಲಾದ ಜೀವ ಸಂಕುಲಗಳು ಸಾವನ್ನಪ್ಪಿವೆ. ಸುಮಾರು 75 ಎಕರೆಯಲ್ಲಿನ ಸಸ್ಯ ಸಂಕುಲ ಸಂಪೂರ್ಣ ನಾಶವಾಗಿ ಹೋಗಿದೆ. ಅರಣ್ಯ ಇಲಾಖೆ ಮಧ್ಯರಾತ್ರಿಯಿಂದಲೇ ಸತತ 4 ಗಂಟೆಯಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ರೂ ಬೆಂಕಿಯ ಕೆನ್ನಾಲಿಗೆ ಹತೋಟಿಗೆ ಬರ್ತಾ ಇಲ್ಲ. ರಾತ್ರಿ ವೇಳೆ ಕಾರ್ಯಾಚರಣೆ ಮಾಡೋದು ಅರಣ್ಯ ಇಲಾಖೆಗೆ ಕಷ್ಟವಾದ್ರೂ 25 ಹೆಚ್ಚು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಬೆಂಕಿ ಇತರೆಡೆಗೆ ವ್ಯಾಪಿಸದಂತೆ ತಡೆಗಟ್ಟೋಕೆ ಹರಸಾಹಸ ಪಡ್ತಿದ್ದಾರೆ. ಗಿರಿಯಲ್ಲಿ ದಟ್ಟ ಹೊಗೆ ಕೂಡ ಕಾಣಿಸ್ಕೊಳ್ತಾ ಇದೆ.